ನಮ್ಮ ಪಕ್ಷ ಪಾಪ ಅವರ ಲಕ್ಕಿ ಕೇಟಿಲ್ಲ ಇವತ್ತಿನ ಮಹಾಗಠಬಂಧನ ವ್ಯವಸ್ಥಾಪಕರುಗಳು ಎಲ್ಲ ಯಾರಿದ್ದಾರೆ ಅವರಿಗೆ ಜಿಡಿಎಸ್ ಅಂತಕಂತ ಮುಗಿದು ಹೋಗಿದೆ ಅಂತಕಂತ ಬ್ರಹ್ಮೆಲ್ ಇದ್ದಾರೆ ಅದರಿಂದ ನಮಗೆ ಇನ್ವಿಟೇಷನ್ ಕೊಟ್ಟರು ಹೋಗ್ಬಿಟ್ರು ಅದೆಲ್ಲ ಈಗೇನು ಅದ್ರ ಬಗ್ಗೆ ತಲೆನೋ ಕೆಡಿಸ್ಕೊಳ್ಳಿ ಕೊಡ್ತಾರೆ ಸರ್ ಇಂಡಿಯಾ ಮೈತ್ರಿಕೂಟ ನಾಳೆ ಸಭೆ ಇದೆ ನೋಡೋಣ ಇನ್ನೂ ದಿನಗಳಿದೆ ನೋಡೋಣ ನಮಗೇನು ಇನ್ವಿಟೇಷನ್ ಎಲ್ಲೂ ಇಲ್ಲ ನನ್ನ ಪಕ್ಷ ಸಂಘಟನೆ ಏನು ಮಾಡಬೇಕು ನಾಡಿನ ಜನತೆಯ ಸಮಸ್ಯೆ ಇವತ್ತು ನೋಡಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಈಗಲೇ 42 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವರೆ ಅದರ ಬಗ್ಗೆ ಚಿಂತೆ ಇಲ್ಲ ಮಹಾಗಠಬಂಧನ ಉದ್ದಕ್ಕೂ ಏನು ಯಾರು ಸಾಧನೆ ಮಾಡಿರೋದು ಮಾಡಿದೀವಿ ಅಂತ ಅದವೆಂತ ಬ್ಯಾನರ್ಗಳು ಕಟ್ಕೊಂಡು ಕೂತವರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಸಭೆಗೋಸ್ಕರವಾಗಿ ರೈತರು ಸಾಯ್ತಿರತಕ್ಕಂತಕ್ಕೆ ಲೆಕ್ಕ ಇಲ್ಲ ಅವರಿಗೆ 42 ರೈತರು ಆತ್ಮಹತ್ಯೆ ಆಗಿದೆ ಇವತ್ತಿನವರೆಗೆ ಈ ಸರ್ಕಾರ ಆ ರೈತರಿಗೆ ಆತ್ಮಹತ್ಯೆ ಒಳಗಾಗಬೇಡಿ ಅಂತ ಒಂದು ಸಂದೇಶ ಕೊಟ್ರ ಏನು ಇಲ್ಲ ಬೇಕಿಲ್ಲ ಇದು ಇದು ಪರಿಸ್ಥಿತಿ ಸರ್ಕಾರ ಈ ರಾಜ್ಯದಲ್ಲಿ ನಡೀತಾ ಇದೆ ಎರಡು ಬಣಗಳಿಗೂ ಪ್ರದೇಶ ಪಕ್ಷ ಅನಿವಾರ್ಯತೆ ಇದೆ ನನಗೆ ನೋಡಿ ನನ್ನ ಪಕ್ಷಕ್ಕೆ ಕಾರ್ಯಕರ್ತರಿದ್ದಾರೆ ನಾಡಿನ ಜನತೆ ಕೆಲವು ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ಅದೇ ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ಚುನಾವಣೆ ಒಂದೊಂದು ರೀತಿಯ ಒಂದು ಜನಗಳ ತೀರ್ಮಾನಗಳು ಇರ್ತದೆ ಹೋರಾಟ ಮಾಡತಕ್ಕಂತದ್ದು ನಮ್ಮ ಪಕ್ಷ ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಪಕ್ಷ ಈಗೆಲ್ಲ ಏನೇ ಚರ್ಚೆ ಮಾಡಿದ್ರು ಇವೆಲ್ಲ ಒಂದು ರೀತಿಯ ಪ್ರಿಮೆಚೂರು ನನ್ನ ಅಭಿಪ್ರಾಯದಲ್ಲಿ ಇನ್ನು ಚುನಾವಣೆ 8 ತಿಂಗಳು 9 ತಿಂಗಳು ಇದೆ ನೋಡೋಣ ಏನೇನಾಗುತ್ತೆ